ಬಿಎ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠಕ್ಕೆ ಸ್ವಾಗತ. ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಿಮಗೆ ವಾಯು ಮಾಲಿನ್ಯದ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ನಾವು ನೋಡತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ವಾಯು ಮಾಲಿನ್ಯಕ್ಕೆ ಕಾರಣಗಳು ಅಥವಾ ವಾಯು ಮಾಲಿನ್ಯದ ಮೂಲಗಳನ್ನು ಇವತ್ತು ನೋಡೋಣ. ಹಾಗಾದರೆ ಇವತ್ತು ಭೂಮಿಯ ಮೇಲ್ಭಾಗದಲ್ಲಿ ವಾಯು ಮಾಲಿನ್ಯ ಆಗಬೇಕು ಅಂತ ಹೇಳಿದ್ರೆ ಅನೇಕ ಅಂಶಗಳು ಇವತ್ತು ಏನಾಗ್ತಪ್ಪ ಅಂತಂದ್ರೆ ಕಾರಣ ಆಗಿರತಕ್ಕಂತ ಒಂದು ಪ್ರಮುಖ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಯಾವುವು ಅಂತ ಹೇಳಿದ್ರ ಜ್ವಾಲಾಮುಖಿ ಸ್ಫೋಟನೆಯಿಂದ ಹೊರ ಚಿಮ್ಮಿರ್ತಕ್ಕಂಥ ಬೂದಿ, ಧೂಳಿನ ಕಣಗಳು ಮತ್ತು ಅನಿಲದ ವಸ್ತುಗಳು, ಸಮುದ್ರದ ಉಪ್ಪಿನ ಕಣಗಳು, ಉಲ್ಕಾಶಿಲೆಗಳ ಬೂದಿ, ಆಮೇಲೆ ಕಾಡ್ಗಿಚ್ಚು, ಹೊಗೆ, ಆಮೇಲೆ ಭೂಮಿಯ ಮೇಲಿಂದ ಹೇಳ್ತಕ್ಕಂಥ ಧೂಳು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ವಾಯು ಮಾಲಿನ್ಯಕ್ಕೆ ಪ್ರಮುಖವಾಗಿ ನೈಸರ್ಗಿಕ ಕಾರಣಗಳಾಗಿ ಇವತ್ತು ನಮಗೆ ಕಂಡುಬರ್ತಾವ. ಅಂದ್ರೆ ನೈಸರ್ಗಿಕವಾಗಿ ಇವೆಲ್ಲ ವಾಯು ಮಾಲಿನ್ಯಕ್ಕೆ ಕಾರಣ ಆಗಿರತಕ್ಕಂಥ ಪ್ರಮುಖ ಅಂಶಗಳು ಅಂತ ಹೇಳಿ ನಾವು ಕರೀತಾ ಇದ್ದೀವಿ. ಇದು ಒಂದನೇದು. ಇನ್ನು ಮಾನವ ನಿರ್ಮಿತ ಕಾರಣಗಳಲ್ಲಿ ಸಾಮಾನ್ಯವಾಗಿ ಕೈಗಾರಿಕೆ, ಆಮೇಲೆ ನೆಕ್ಸ್ಟ್ ಅದನ್ನು ಬಿಟ್ಟರೆ ಶಾಖ ವಿದ್ಯುತ್ ಕೇಂದ್ರಗಳು, ಸ್ವಯಂ ಚಾಲಿತ ವಾಹನಗಳು ಮತ್ತು ಗೃಹ ಕೃತ್ಯಗಳಿಂದ ಉತ್ಪನ್ನವಾಗಿರತಕ್ಕಂಥ ಹೊಗೆ, ಧೂಳು, ಆಮೇಲೆ ವಿಷ ಅನಿಲ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮಾನವ ನಿರ್ಮಿತ ಕಾರಣಗಳಲ್ಲಿ ಬರತಕ್ಕಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ನಾವು ವಾಯು ಮಾಲಿನ್ಯ ಆಗಬೇಕು ಅಂತ ಹೇಳಿದ್ರೆ ಕೆಲವಿಷ್ಟು ವಸ್ತುಗಳು ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಪ್ರಮುಖ ಕಾರಣವಾಗಿ ಇವತ್ತು ನಮಗೆ ಕಂಡುಬರ್ತಾವು. ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು, ಇಂಗಾಲದ ಮೊನಾಕ್ಸೈಡ್ ಆಗಿರ್ಬೋದು, ಸಾರಜನಕದ ಆಕ್ಸೈಡ್ ಆಗಿರ್ಬೋದು, ಗಂಧಕದ ಡೈಆಕ್ಸೈಡು, ಫ್ಲೋರೈಡು, ಓಜೋನ್, ಲೋಹದ ಕಣಗಳು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ವಾಯು ಮಾಲಿನ್ಯ ಕಾರಕಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ವಾಯು ಮಾಲಿನ್ಯಕ್ಕೆ ಈ ಎಲ್ಲಾ ಅಂಶಗಳು ಪ್ರಮುಖ ಕಾರಣ ಆಗಿ ನಮಗೆ ಕಂಡುಬರ್ತಾವು. ಈಗ ಸ್ವಯಂಚಾಲಿತ ವಾಹನಗಳಿಂದ ಸಾರಜನಕದ ಆಕ್ಸೈಡು, ಹೈಡ್ರೋಕಾರ್ಬನ್ ಮತ್ತು ಇಂಗಾಲದ ಮೊನಾಕ್ಸೈಡು, ಆಮೇಲೆ ನೆಕ್ಸ್ಟ್ ಶಾಖ ವಿದ್ಯುತ್ ಸ್ಥಾವರಗಳಿಂದ ಇಂಗಾಲದ ಡೈಆಕ್ಸೈಡು, ಬೂದಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉರಿಸುವುದರಿಂದ ಗಂಧಕದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತಾ, ಆಮೇಲೆ ಊದು ಕುಲುಮೆಗಳಿಂದ ಮತ್ತು ರಾಸಾಯನಿಕ ತಯಾರಿಕೆಗಳಿಂದ ಜಲಜನಕದ ಸಯನೈಡ್ ಉತ್ಪತ್ತಿ ಆಗುತ್ತಾ, ಆಮೇಲೆ ತೈಲ ಶುದ್ಧೀಕರಣ, ಗಾಜು, ಅಲ್ಯೂಮಿನಿಯಂ ಮತ್ತು ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳಿಂದ ಜಲಜನಕದ ಸಲ್ಫೈಡ್ ಉತ್ಪತ್ತಿ ಆಗುತ್ತಾ, ಹೀಗೆ ಈ ಅನೇಕ ವಸ್ತುಗಳು ಉತ್ಪನ್ನ ಆಗುವುದರಿಂದ ನಮಗೇನಾಗುತ್ತಪ್ಪ ಅಂತಂದ್ರೆ ನಾವು ಅಡುಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಾಗೂ ಮತ್ತಿತರ ಗೃಹ ಕೃತ್ಯ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡ್ತಾವು ಅಥವಾ ಮಾನವನ ಶ್ವಾಸಕೋಶಕ್ಕೆ ತೊಂದರೆಯನ್ನುಂಟು ಮಾಡತಕ್ಕಂಥ ಒಂದು ಪ್ರಮುಖ ವ್ಯವಸ್ಥೆ ನಮಗೆ ಕಂಡುಬರ್ತೈತಿ. ಹಾಗಾಗಿ ಈ ಎಲ್ಲ ಅಂಶಗಳು ಏನಪ್ಪಾ ಅಂತಂದ್ರೆ ಇವತ್ತು ವಾಯು ಮಾಲಿನ್ಯಕ್ಕೆ ಕಾರಣ ಆಗಿರತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡುಬರ್ತೈತಿ. ಇನ್ನು ನೆಕ್ಸ್ಟ್ ಅದನ್ನು ಬಿಟ್ಟರೆ ಬಣ್ಣ, ಸ್ಫೋಟಕ ಮತ್ತು ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳಿಂದ ಅಮೋನಿಯಾ ಉತ್ಪತ್ತಿ ಆಗುತ್ತಾ, ಹತ್ತಿ ಬಿಟ್ಟೆ ಗಿರಣಿಗಳಿಂದ ಹೊಗೆ, ಅದರ ಗುಂಜು, ಆಮೇಲೆ ಧೂಳು, ಆಮೇಲೆ ನೆಕ್ಸ್ಟ್ ಲೋಹ ತಯಾರಿಕಾ ಘಟಕಗಳಿಂದ ಸೀಸ, ಕ್ರೋಮಿಯಮ್ಮು, ಆಮೇಲೆ ಬೆರಿಲಿಯಂ, ನಿಕ್ಕಲ್, ವೆನೆಡಿಯಂ, ಆರ್ಸೆನಿಕ್, ಕ್ಯಾಡ್ಮಿಯಂ ಕಣಗಳು ಉತ್ಪತ್ತಿ ಆಗ್ತವು. ಆಮೇಲೆ ಕೊಬ್ಬು ಮತ್ತು ತೈಲ ಗ್ಲಿಸರಿನ್ ಕೊಳೆಯುವುದರಿಂದ ಆಲ್ಡಿಹೈಡ್ ಅಂತಕ್ಕಂಥ ವಸ್ತು ಉತ್ಪತ್ತಿ ಆಗುತ್ತಾ, ಇದರಿಂದಲೂ ಕೂಡ ನಮಗೆ ವಾಯು ಮಾಲಿನ್ಯ ಉಂಟಾಗ್ತಕ್ಕಂಥ ಒಂದು ಪ್ರಮುಖ ವ್ಯವಸ್ಥೆ ನಮಗೆ ಕಂಡುಬರ್ತೈತಿ. ಇನ್ನು ಅಷ್ಟೇ ಅಲ್ಲ, ಮತ್ತಿತರ ಕೆಲವಿಷ್ಟು ಗೃಹ ಕೃತ್ಯ ಕಾರ್ಯಗಳಿಂದಾಗಿ, ಆಮೇಲೆ ಶಾಖ ವಿದ್ಯುತ್ ಸ್ಥಾವರಗಳಿಂದಾಗಿ, ಸ್ವಯಂಚಾಲಿತ ವಾಹನಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಏನು ಅಂತ ಹೇಳಿದ್ರೆ ಈ ವಾಯು ಮಾಲಿನ್ಯ ಉಂಟಾಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಭೂಮಿಯ ಮೇಲ್ಭಾಗದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತೈತಿ. ಇನ್ನು ಅಷ್ಟೇ ಅಲ್ಲ, ತಂಬಾಕು ಸೇದುವಿಕೆಯಿಂದಲೂ ಕೂಡ ಉತ್ಪನ್ನವಾಗಿರ್ತಕ್ಕಂಥ ಹೊಗೆನೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಮಗ ಅದರಿಂದ ಅನೇಕ ವಿಷಕಾರಿಯಾಗಿರ್ತಕ್ಕಂಥ ವಸ್ತುಗಳು ನಮಗೆ ಉತ್ಪತ್ತಿಯನ್ನು ಹೊಂದತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡುಬರ್ತೈತಿ. ಆಮೇಲೆ ನೆಕ್ಸ್ಟ್ ಕಾಸ್ಟಿಕ್ ಸೋಡಾ ಕಾರ್ಖಾನೆಯಿಂದ ವಿಷಕಾರಿ ಕ್ಲೋರಿನ್ ಅನಿಲ ಹೊರಬೀಳುತ್ತಾ, ಅದರಿಂದಲೂ ಕೂಡ ನಮ್ಮ ವಾಯು ಇವತ್ತು ಏನಾಗುತ್ತಪ್ಪ ಅಂತಂದ್ರೆ ಮಾಲಿನ್ಯಕ್ಕೆ ಒಳಪಡತಕ್ಕಂಥ ಒಂದು ಕ್ರಿಯೆ ನಮಗೆ ನಡೀತೈತಿ. ಇನ್ನು ಅಷ್ಟೇ ಅಲ್ಲ, ನಾವು ಮನೆಯೊಳಗೆ ಬಳಸತಕ್ಕಂಥ ಏರ್ ಕಂಡೀಷನರ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಆಮೇಲೆ ಸ್ಪ್ರೇ ಕ್ಯಾನ್ಗಳಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಈ ವಾಯು ಮಾಲಿನ್ಯಕ್ಕೆ ಒಂದು ಪ್ರಮುಖ ಕಾರಣ ಆಗಿ ನಮಗೆ ಕಂಡುಬರ್ತಾ ಇದ್ದಾವೆ. ಆಮೇಲೆ ಸ್ವಯಂಚಾಲಿತ ವಾಹನಗಳು ಬಿಡತಕ್ಕಂಥ ಹೊಗೆಯಿಂದಾಗಿ ಏನಾಗುತ್ತಪ್ಪ ಅಂತಂದ್ರೆ ಈ ಕ್ಲೋರೋಫ್ಲೋರೋಕಾರ್ಬನ್ ಉತ್ಪತ್ತಿ ಆಗುತ್ತಾ, ಆ ಕ್ಲೋರೋಫ್ಲೋರೋಕಾರ್ಬನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಓಜೋನ್ ವಲಯವನ್ನ ನಾಶ ಮಾಡತಕ್ಕಂಥ ಒಂದು ಕಾರ್ಯವನ್ನ ಮಾಡುತ್ತ. ಅಂದ್ರೆ ಆ ಕ್ಲೋರೋಫ್ಲೋರೋಕಾರ್ಬನ್ ಓಜೋನ್ ವಲಯಕ್ಕೆ ಹೋಗಿ ತಾಗಿ ಆ ಓಜೋನ್ ರಂಧ್ರ ಬೀಳಲಿಕ್ಕೆ ಒಂದು ಪ್ರಮುಖ ಕಾರಣ ಆಗ್ತಕ್ಕಂಥ ಒಂದು ಪ್ರಮುಖ ವ್ಯವಸ್ಥೆ ಇವತ್ತು ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ನಡೀತಾ ಇದೆ.
ಹೀಗೆ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾಗಿರತಕ್ಕಂತ ವಾಯುಮಾಲಿನ್ಯ ತನ್ನದೇ ಆಗಿರತಕ್ಕಂತ ರೀತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಉಂಟಾಗತಕ್ಕಂತ ಒಂದು ವ್ಯವಸ್ಥೆ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ವಾಯುಮಾಲಿನ್ಯಕ್ಕೆ ಅನೇಕ ಅಂಶಗಳು ಏನೇಗಪ್ಪ ಅಂತಂದ್ರೆ ಕಾರಣ ಆಗಿರತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಇವತ್ತು ಭೂಮಿಯ ಮೇಲ್ಭಾಗದಲ್ಲಿ ಉಂಟಾಗತಕ್ಕಂತ ವಾಯುಮಾಲಿನ್ಯಕ್ಕೆ ಈ ಎಲ್ಲಾ ವಸ್ತುಗಳು ಪ್ರಮುಖ ಕಾರಣ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಮುಂದಿನ ಅವಧಿಯೊಳಗ ವಾಯು ಮಾಲಿನ್ಯದ ಪರಿಣಾಮಗಳು, ಹಾಗಾದ್ರೆ ವಾಯು ಮಾಲಿನ್ಯದಿಂದ ಮನುಷ್ಯನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಅಂತಕ್ಕಂಥ ವಿಷಯವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.